ಬರ ಹಿನ್ನೆಲೆ ಚಾಮರಾಜನಗರ ಜಿಲ್ಲಾಧಿಕಾರಿ ಕಳೆದ ನವೆಂಬರ್ 22 ರಿಂದ ಅಂತರ್ ಜಿಲ್ಲೆ ಹಾಗೂ ಅಂತರರಾಜ್ಯಕ್ಕೆ ಮೇವು ಮಾರಾಟ ಸಾಗಾಟ ನಿಷೇಧಿಸಿದ್ದಾರೆ. ಈ ಕ್ರಮ ಖಂಡಿಸಿ ಕೇರಳಿಗರು ಇಂದು ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ಹಾಗೂ ಕೇರಳ ಗಡಿಯಾದ ಗುಂಡ್ಲುಪೇಟೆ ತಾಲೂಕಿನ ಮೂಲೆಹೊಳೆಗಡಿಯಲ್ಲಿ ಎಲ್ಡಿಎಫ್ ಅಧ್ಯಕ್ಷ ಜಯರಾಜನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಸುಲ್ತಾನ್ ಬತ್ತೇರಿಯಾ ಪೂಂಕುಳಿಯಿಂದ ಗುಂಡ್ಲುಪೇಟೆ ಮೂಲೆಹೊಳೆ ಚೆಕ್ಪೋಸ್ಟ್ ವರೆಗೆ ಪಾದಯಾತ್ರೆ ನಡೆಸಿರುವ ಲೆಫ್ಟ್ ಡೆಮೊಕ್ರಟಿಕ್ ಫ್ರಂಟ್ ಸದಸ್ಯರು ಹೈನುಗಾರರು ಮೇವು ಸಾಗಾಟ ನಿಷೇಧವನ್ನ ತೆರವುಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕರ್ನಾಟಕದ ಮೇವನ್ನೇ ಕೇರಳ ರೈತರು ಅವಲಂಬಿಸಿದ್ದು ಮೇವು ಸರಬರಾಜು ಆಗದಿರುವುದರಿಂದ ಹಾಲಿನ ಉತ್ಪಾದನೆ ಕಡಿಮೆಯಾಗುತ್ತಿದೆ. ವಯನಾಡು ಸಂಸದ ರಾಹುಲ್ ಗಾಂಧಿ ಈ ಸಮಸ್ಯೆಯನ್ನ ಇತ್ಯರ್ಥಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಬರ ಹಿನ್ನೆಲೆ ಚಾಮರಾಜನಗರದ ಎಲ್ಲ ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ನಮ್ಮಲ್ಲಿ ಈಗ 20 ವಾರಗಳಿಗೆ ಬೇಕಾಗುವಷ್ಟು ಮೇವು ಸಂಗ್ರಹವಿದ್ದು ರೈತರು ಸಾಧ್ಯವಾದಷ್ಟು ಸಂಗ್ರಹ ಮಾಡಿಟ್ಟುಕೊಳ್ಳಬೇಕು. ಈಗಾಗಲೇ 3000 ಮಂದಿ ರೈತರಿಗೆ ಮೇವಿನ ಬೀಜದ ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಹನುಮೇಗೌಡ ಮಾಹಿತಿ ನೀಡಿದ್ದಾರೆ. ಕಲೆಕ್ಟರ್ ಅಧಿಕಾರ ಪರಿಧಿಯಲ್ಲಿ ಪಡೆದ ಕಾರ್ಯಗಳನ್ನು ಮಾತ್ರ ನಿಯಂತ್ರಿಸಬೇಕು. ഇത് രണ്ട് സംസ്ഥാനങ്ങളുടെ കാർഷിക മേഖലയുമായി ബന്ധപ്പെട്ട വിഷയമാണ്. ഇവിടെ കലക്ടർ ഇപ്പോൾ കേരളത്തിലേക്ക് കാലിത്തീറ്റ ചോളത്തണ്ടും കാലിത്തീറ്റയും കൊണ്ടുവരുന്നത് നിരോധിച്ചിട്ടുണ്ടെങ്കിൽ അതിന്റെ പിന്നിൽ കർണാടക ഗവൺമെന്റ് തന്നെയായിരിക്കും.